ಅಲ್ಲಿ ಏನಾಗಿತ್ತು ಹೆಂಗಾಯ್ತು ಅಂತ ನನಗೂ ಪೂರ್ಣ ಪ್ರಮಾಣ ಗೊತ್ತಿಲ್ಲ. ನಾನು ಯಾವತ್ತು ನಾನು ಜನರ ವಿರುದ್ಧ ನಾನು ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಪಾಪ ತುಂಬಾ ಪ್ರೀತಿ ಅಭಿಮಾನದಿಂದ ಸ್ವಂತ ಖರ್ಚಲ್ಲಿ ಬಂದಿರೋರೆಲ್ಲರೂ, ಯಾರಿಗೂ ನಾವು ದುಡ್ಡು ಕಟ್ಟು ಏನ್ ತರಿಸಿಲ್ಲ. ಒಂದು ಪ್ರೀತಿಯಿಂದ ನಾವು ಆಹ್ವಾನಿಸಿದ ತಕ್ಷಣ ಬಂದು ಅಂಬರೀಷ್ ಅವನ ಮಗನಿಗೆ ಆಶೀರ್ವಾದ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬಂದಿದ್ದರು. ಆವಾಗ ಕೆಲವು ಸತಿ ಒಂದ್ 5 ದಿವಸ ಈ ಕಡೆ ಆತರ ಇದ್ದಾಗ, ಎಸ್ಪೆಷಲಿ ದೊಡ್ಡ ಕಾರ್ಯಕ್ರಮ ಇದ್ದಾಗ, ಬಡಿಸೋ ಟೈಮಲ್ಲೋ ಊಟ ಕೊಡೋ ಟೈಮಲ್ಲೋ ಆಗತ್ತೆ ಡಿಲೇಗಳು. ನನ್ನ ಪ್ರಕಾರ, ನನಗೆ ಬಂದಿರೋ ಮಾಹಿತಿ ಪ್ರಕಾರ, ಕೆಲವರು ಸಮ್ ಅನ್ವಾಂಟೆಡ್ ಎಲಿಮೆಂಟ್ಸ್ ಇದನ್ನ ಇಟ್ಕೊಂಡು ಅಲ್ಲಿ ಕುಳಿತಿರ್ತಕ್ಕಂಥ ಜನಕ್ಕೆ ಪ್ರವೋಕ್ ಮಾಡಿ ಅವರು ಆಗ್ಲಿ ಹೊಟ್ಟೆ ಹಸ್ದಾಗ ಯಾರಂತ ಸುಮ್ಮನೆ ಇರ್ತಾರೆ, ನಮ್ಗೆ ಒಂದು ಇರಿಟೇಷನ್ ಆಗುತ್ತೆ. ಅಷ್ಟು ಪಾಪ ಆ ಬಿಸಿಲಲ್ಲಿ ಹೊಟ್ಟೆ ಹಸ್ಕೊಂಡು ಕೂತಿ ಊಟ ಕಾಯ್ತಾ ಇರುವಾಗ ಕೆಲವ್ರು ಬಂದು ಪ್ರವೋಕ್ ಮಾಡಿದಾಗ ಅಫ್ಕೋರ್ಸ್ ಸ್ವಲ್ಪ ಕಂಟ್ರೋಲ್ ತಪ್ಪುತ್ತೆ. ಅದನ್ನ ನಾನು ನನ್ನ ಪೊಲೀಸ್ ಅವ್ರನ್ನ ಬ್ಲೇಮ್ ಮಾಡಕ್ ಆಗಲ್ಲ, ಯಾಕಂದ್ರೆ 250 ಜನ ಪೊಲೀಸ್ ಅವರು ಒಂದ್ ಪ್ರೈವೇಟ್ ಇವೆಂಟ್ ಗೆ ಎಷ್ಟು ಕೊಡ್ಬೋದೋ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ ನಮ್ಗೆ, ಇಲ್ಲ ಅನ್ನ ನಾನು. ಸೊ ಆ ಒಂದ್ ಸಣ್ಣ ಪ್ರೋವೋಕಿಂಗ್ ಇನ್ಸಿಡೆಂಟ್ ಗಳಿಂದ ಏನಾಯ್ತು, ಕೆಲವರು ಆ ಕಿಚನ್ ಏರಿಯಾ ಅಡಿಗೆ ಮಾಡೋ ಏರಿಯಾ ಅವ್ರಿಗೆ ನುಗ್ಗಿದಾಗ, ಪಾಪ ಅಲ್ಲಿ ಅಲ್ಲಿರೋ ಬಡಿಸೋರಾಗಿರ್ಲಿ ಅಥವಾ ಅಡಿಗೆ ಭಟ್ರಾಗಿರ್ಲಿ, ಆ ಜನ ಹಂಗ್ ನುಗ್ಗಿದಾಗ ಅವ್ರಿಗೆ ಖಂಡಿತವಾಗ್ಲೂ ಇದೆ ವಿಡಿಯೋಸ್. ಈಗ ನೋಡಿ, ಇದು ನಾನು ತೋರಿಸ್ತಿಲ್ಲ, ನಿಮ್ಮ ಕೊಲೆಗೆ ಒಬ್ರು ತೋರಿಸ್ತಾ ಇರೋದು ಈ ವಿಡಿಯೋಲಿ. ಈ ತರ ಕೆಲವ್ರು ನುಗ್ಗಿದಾಗ ಅಫ್ಕೋರ್ಸ್ ನಾನು ಇವ್ರನ್ನು ಬ್ಲೇಮ್ ಮಾಡ, ಏನೋ ಒಂದ್ 5 ನಿಮಿಷ ಲೇಟ್ ಆಗಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಹೊಟ್ಟೆ ಹಸ್ದಾಗ ಖಂಡಿತವಾಗ್ಲೂ ಆಗುತ್ತೆ. ಬಟ್ ಅಲ್ಲಿ ಯಾರೋ ಪ್ರೊವೋಕ್ ಮಾಡಿದ್ದಾರೆ, ಇದಂತೂ ನಿಜ, ಯಾವ ಉದ್ದೇಶದಲ್ಲಿ ಮಾಡಿದ್ರು ಗೊತ್ತಿಲ್ಲ. ಬಟ್ ಅವ್ರು ಪ್ರೊವೋಕ್ ಮಾಡಿದ್ರಿಂದ ಸ್ವಲ್ಪ ಅವ್ರ ಪೇಷನ್ಸ್ ತಾಳ್ಮೆ ಕಳ್ಕೊಂಡು ಆ ಕಿಚನ್ ಏರಿಯಾಗ ಹೋಗಿದಾರಲ್ವ. ಬಡಿಸೋರು, ಭಟ್ರು ಮತ್ತೆ ಆ ಎಲೆ ಇಡೋ ಹೆಂಗ್ಸನ್ನ ಯಾರನ್ನ ಅಲ್ಲಿ ನಾವು ಪೋಸ್ಟ್ ಮಾಡಿದ್ವೋ ಅವ್ರು ಎದ್ರಕೊಂಡು ಮತ್ತೆ ಬರಕ್ ಆಗಿಲ್ಲ, ಅಷ್ಟೇ ಆಗಿರೋದು. ಅಂಡ್ ಅದಕ್ಕೋಸ್ಕರ ನಾನು ಎಷ್ಟೇ ಕಾರಣ ಕೊಟ್ಟನು ಕೊನೆಗೂ ರೆಸ್ಪಾನ್ಸಿಬಿಲಿಟಿ ಲೈಸ್ ಇರ್ತೀನಿ. ಅಷ್ಟು ಜನ ಅಷ್ಟು ಪ್ರೀತಿಯಿಂದ ಬಂದಿಲ್ಲ, ಈ ಎಲ್ಲಾ ಚಾನೆಲ್ ಮುಖಾಂತರ ಹೇಳ್ತೀನಿ, ನಮ್ಮ ಕಡೆಯಿಂದ ಏನಾದ್ರು ಒಂದು ಸಣ್ಣ ತಪ್ಪಾಗಿದ್ರೆ ನನ್ನ ಕಡೆಯಿಂದ ನಾನು ಹೇಳ್ತೀನಿ, ಕ್ಷಮಿಸ್ಬಿಡಿ. ನಾವು ಯಾವತ್ತಿಗೂ ಕರೆಸಿ ನಿಮಗೆ ಊಟ ಇಲ್ಲದೆ ಕಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕಳಿಸಿಲ್ಲ. ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಬೇಕು ಅನ್ನೋದು ಗೇ ಒಂದಿಂದ ನಮ್ಮ ಉದ್ದೇಶ. ನಾವು ಅದೇ ರೀತಿ ಆದಷ್ಟು ಟ್ರೈ ಮಾಡಿ ಪ್ಲಾನ್ ಮಾಡಿದ್ವಿ. ಕೆಲವು ಸತಿ ಹೀಗಾಗತ್ತೆ ಅನ್ಸುತ್ತೆ, ಇದು ನಮಗ್ ಫಸ್ಟ್ ಟೈಮ್ ಈ ಮಟ್ಟಕ್ಕೆ ಒಂದು ಒಂದು ಫಂಕ್ಷನ್ ಅಂದ್ರೆ ಊಟ ಬಡಿಸೋ ಕಾರ್ಯಕ್ರಮ ಈ ಲೆವೆಲ್ ಅಲ್ಲಿ ಮಾಡೋದು. ಎಲ್ಲಾರು ಸಪೋರ್ಟ್ ಮಾಡಿದ್ದಾರೆ, ನಾನು ಇಲ್ಲ ಅಂತಿಲ್ಲ, ಯಾರ್ದು ತಪ್ಪಿಲ್ಲ. ಬಟ್ ಕೆಲವು ಸತಿ ಇದಾಗತ್ತೆ, ನೀವು ಅರ್ಥ ಮಾಡ್ಕೋತೀರಾ ಅಂತ ಭಾವಿಸ್ತೀನಿ. ಹಾಗೂ ಮತ್ತೊಮ್ಮೆ ಕ್ಷಮಿಸಿ ಅಂತ ಕೇಳ್ತಿದ್ದೀನಿ, ಯಾರು ಬೇಜಾರಾಗ್ಬಿಡಿ. ಎಷ್ಟೋ ನಮ್ಮ ತಂದೆ ಮೇಲಿರೋ ಪ್ರೀತಿ ಇಟ್ಕೊಂಡು ಬಂದಿದ್ದೀರಾ, ಪ್ರೀತಿನಂತೂ ನೀವು ಮರಿಬೇಡಿ. ಈ ಒಂದು ತಪ್ಪನ್ನ ನನ್ನ ಕಡೆಯಿಂದ ನಾನು ಅಂತ ಅನ್ಕೊಂಡು ಕ್ಷಮಿಸ್ಬಿಡ್ತೀನಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.